ಬೆನ್ನಿಗೊಂದು ಬ್ಯಾಗು. ಹೆಜ್ಜೆ ಎಂಟು. ಕಂಡ ಆ ಬಾಲಿಕೆ, ಕಾಣದಾದಾಗ ಈ ಬಾಲಿಕೆ. ಮದುವೆಯಾದ ಹೊಸ್ತು. ಲಕ್ಷ್ಮೀಕಾಂತರು ಮುರಳಿ ಮನೋಹರ್ ಜೋಶಿ ಕರೆ ನೀಡಿದ್ದ ಏಕತಾ ಯಾತ್ರೆಯಲ್ಲಿ ಭಾಗವಹಿಸಲು ಕಾಶ್ಮೀರದತ್ತ ಹೊರಟರು. ಎಲ್ಲರಿಗೂ ಕಾಶ್ಮೀರಕ್ಕೆ ಹೋಗಕ್ಕೆ ಪರವಾನಿಗೆ ದೊರಕದ ಕಾರಣ ವೈಷ್ಣೋದೇವಿಯ ದರ್ಶನ ಪಡೆದು ಹಿಂತಿರುಗಿದ್ರು. ನಾನು ನೋಡದೇ ಇದ್ದ ಜಾಗವನ್ನು ಇವ್ರು ನೋಡಿ ಬಂದ್ರಲ್ಲ ಅನ್ನೋದೇ ನನ್ನ ದೊಡ್ಡ ಕೊರಗು. ಕಹತೆ ಹೇನಾ, ಅಗರ್ ಕಿಸಿ ಚೀಸ್ಕೋ ದಿಲ್ ಸೆ ಚಾಹೋ ತೋ ಪೂರಿ ಖೈನಾತ್ ಉಸೆ ತುಮ್ಸೆ ಮಿಲ್ನೆ ಕಿ ಕೋಶಿಶ್ ಮೇ ಲಗ್ ಜಾತಿ ಹೇ ಅನ್ನೋದು ಕೇವಲ ಫಿಲ್ಮಿ ಡೈಲಾಗ್ ಅಲ್ಲ, ನಿಜ ಜೀವನದ ಸತ್ಯ. ನನ್ನ ಚಿಕ್ಕಮ್ಮನವರು ಪಂಜಾಬ್ ಮತ್ತು ಹರಿಯಾಣ ರಾಜ್ಯದ ಉನ್ನತ ಹುದ್ದೆಗೆ ನಿಯುಕ್ತಿಗೊಂಡಾಗ ಅಲ್ಲಿಗೆ ಬರೋ ಹಾಗೆ ಪ್ರೀತಿಯಿಂದ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಮನೆಯ ಎಲ್ಲ ಸದಸ್ಯರನ್ನು ಆಹ್ವಾನಿಸಿದ್ರು. ವೈಷ್ಣೋದೇವಿ ಕರ್ಕೊಂಡು ಹೋಗ್ತೀಯಾ, ಕರ್ಕೊಂಡು ಹೋಗೋದಾದರೆ ಬರ್ತೀನಿ ಅಂತ ನನ್ನ ಅತ್ತೆಯವರು ಮೈದನರಿಗೆ ಸವಾಲು ಹಾಕಿದ್ರು. ಮೈದನ, ಓಹೋ ಖಂಡಿತವಾಗಿ ಕರ್ಕೊಂಡು ಹೋಗ್ತೀನಿ ಕಣೆ, ಬಾರೆ ಅಂತ ಹೇಳಿದ್ದೆ ತಡ ಮಂಡಗದ್ದೆ ಕುಟುಂಬದ ಒಂದು ಪುಟ್ಟ ತಂಡ ಚಂಡೀಗಢದತ್ತ ಹೊರಡೋದಕ್ಕೆ ರೈಲು ಹತ್ತಿಯೇ ಬಿಟ್ಟಿತ್ತು. ಹೂವಿನೊಂದಿಗೆ ನಾರು ಅನ್ನೋ ಹಾಗೆ ಅತ್ತೆಯವರೊಂದಿಗೆ ನಾನು, ನನ್ನೊಂದಿಗೆ ನನ್ನ ಪುಟ್ಟ ಅನುಶ್ರೀ. ಚಂಡೀಗಢದಿಂದ ಜಮ್ಮುವಿಗೆ ರೈಲ್ನಲ್ಲಿ ಪ್ರಯಾಣ ಮಾಡಿ ಅಲ್ಲಿಂದ ಮುಂದೆ ಕಾರ್ನಲ್ಲಿ ಕಟ್ರಾ ತಲುಪಿ ನಂತರ 13.5 ಕಿಲೋಮೀಟರ್ ದೂರದ ಬೆಟ್ಟದ ತುದಿಯನ್ನು ಕಾಲ್ನಡಿಗೆಯಲ್ಲಿ ಹತ್ತೋದು ಅಂತ ನಿರ್ಧರಿಸಿದ್ವಿ. ಸುಮಾರು ರಾತ್ರಿ 10 ಗಂಟೆ ಹೊತ್ತಿಗೆ ಬೆಟ್ಟ ಹತ್ತಕ್ಕೆ ವಾತಾವರಣ ಅನುಕೂಲ ಆಗಿರುತ್ತೆ. ಬೆಳಗಿನ ಜಾವದ ದರ್ಶನ ಮುಗಿಸಿ ಮತ್ತೆ ಸಂಜೆಗೆಲ್ಲ ಕೆಳಗಿಳಿದು ಬರಬಹುದು ಅಂತ ಪ್ರವಾಸದ ವ್ಯವಸ್ಥೆಯಲ್ಲಿ ತಿಳಿಸಿದರು. ನಾನು ಹೇಳ್ತಾ ಇರೋದು ಸುಮಾರು 30 ವರ್ಷಗಳ ಹಿಂದಿನ ಮಾತು. ಅಂದಿಗೂ ಇಂದಿಗೂ ವ್ಯವಸ್ಥೆಯಲ್ಲಿ ಸೌಲಭ್ಯದಲ್ಲಿ ಸಾಕಷ್ಟು ಅಂತರ ಇದೆ. ಇಂದಿನ ದಿನಗಳಲ್ಲಿ ವೈಷ್ಣೋದೇವಿಯ ಯಾತ್ರೆ ಮಾಡಲು ಲಭ್ಯವಿರುವ ಹೆಲಿಕಾಪ್ಟರ್ ಅಥವಾ ರೋಪ್ವೇ ಅಂದು ಇರಲಿಲ್ಲ. ಕಾಲ್ನಡಿಗೆಯಿಂದ ಹತ್ತಲಾಗದವರು ಕುದುರೆ ಅಥವಾ ಡೋಲಿಯ ಸಹಾಯವನ್ನು ಪಡೆಯಬಹುದಿತ್ತು. ತ್ರಿಕೂಟ ಪರ್ವತ ಶ್ರೇಣಿಯಲ್ಲಿ ಪಿಂಡಿಯ ರೂಪದಲ್ಲಿರೋ ಮಾತೆಯ ದರ್ಶನ ನಿಜಕ್ಕೂ ಒಂದು ರೋಮಾಂಚನಕಾರಿ ಅನುಭವ. ನಮ್ಮ ಪ್ರವಾಸದ ವ್ಯವಸ್ಥೆಯ ಪ್ರತಿ ಹಂತವೂ ಅತ್ಯುನ್ನತವಾಗಿತ್ತು. ಹಿರಿಯರು ಹಾಗೂ 2 ಪುಟ್ಟ ಮಕ್ಕಳು ತಂಡದಲ್ಲಿದ್ದರಿಂದ ಎಚ್ಚರಿಕೆಗೆ ಇರಲಿ ಅಂತ 2 ಕುದುರೆಯನ್ನು ಬಾಡಿಗೆಗೆ ತೆಗೊಂಡಿದ್ವಿ. ಬೆಟ್ಟವನ್ನು ಏರಕ್ಕೆ ಕನಿಷ್ಠ ಅಂದರೂ 6-8 ಗಂಟೆ ಬೇಕಾದ ಕಾರಣ ಮಕ್ಕಳು ಬಳಲಿ ರಾತ್ರಿ ಇಡೀ ಬೆಟ್ಟನ ಏರೋದು ಬೇಡ ಅಂತ ನಿರ್ಧರಿಸಿ ಅವರನ್ನು ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮ ಜೊತೆ ಕುದುರೆಯಲ್ಲಿ ಆಧಾಮಾತಾದಿಂದ ಮೇಲಕ್ಕೆ ಕರ್ಕೊಂಡು ಹೊರಟೋದ್ರು. ನನಗೋ ಅನ್ನೋದೇ ಚಿಂತೆ. ಕಣ್ಣಲ್ಲಿ ನೀರು ತುಂಬಿಕೊಂಡು, ನನ್ನ ಮಗಳು ನಿಮ್ಮ ಜೊತೆಗಿದ್ದಾಳೆ ಚಿಕ್ಕಮ್ಮ, ಜೋಪಾನ ಅಂತ ಅಂದರೆ ಚಿಕ್ಕಮ್ಮ ನಗ್ತಾ, ಚಿಂತೆ ಮಾಡಬೇಡ್ವೆ, ನಾನು ಜೋಪಾನವಾಗಿ ನಿನ್ನ ಮಗಳನ್ನ ನೋಡ್ಕೋತೀನಿ ಅಂತ ಹೇಳಿ, ನಾಳೆ ಅದು ಹೆಂಗೆ ಮದುವೆ ಮಾಡಿ ಇವಳನ್ನ ಗಂಡನ ಮನೆಗೆ ಕಳಿಸಿ ಸುಮ್ಮನಿರ್ತೀಯೋ ಅಂತ ತಮಾಷೆ ಮಾಡಿ ನಕ್ಕಿದ್ರು. ಇನ್ನು ನಾವೆಲ್ಲ ನಿಧಾನವಾಗಿ ಗುಂಪಿನಲ್ಲೇ ಇದ್ದು ಬೆಟ್ಟ ಏರ್ತಾ ಸಾಗಿದ್ವಿ. ಆದರೂ ಅದು ಯಾವುದೋ ಕ್ಷಣದಲ್ಲಿ ತಂಡದಿಂದ ನಾನು ಮತ್ತು ನಮ್ಮ ಅತ್ತೆ ಬೇರ್ಪಟ್ಟಿದ್ವಿ. ಮುಂದೆ ಹೋಗೋದೋ ಅಥವಾ ಹಿಂದಕ್ಕೆ ವಾಪಸ್ ಹೊರಟೋಗೋದೋ ಅನ್ನೋ ಜಿಜ್ಞಾಸೆ ನಮಗೆ. ಏನಾದರಾಗಲಿ ಬೆಟ್ಟ ಹತ್ತು ಬಿಡೋಣ, ಆಮೇಲೆ ಯೋಚಿಸೋಣ ಅಂತ ನಿರ್ಧರಿಸಿ ಬೆಟ್ಟ ಹತ್ತುತ್ತಾ ನಾವಿಬ್ಬರೂ ಹೋದ್ವಿ. ಆದರೂ ರಾತ್ರಿ ಹೆಚ್ಚಾದಂತೆ ಮನಕ್ಕೆ ಅಧೈರ್ಯ. ಪಾಪ ನಮ್ಮ ಅತ್ತೆ ನನ್ನ ಮಾತು ಕೇಳಿ ತಮ್ಮ ಪ್ರೀತಿಯ ಚಿನ್ನದ ಒಡವೆಗಳನ್ನು ಮೈಮೇಲೆ ಹಾಕ್ಕೊಂಡಿದ್ರು. ಯಾರಾದರೂ ಬಂದು ಕಿತ್ಕೊಂಡು ಹೋದರೆ ಅನ್ನೋ ಭಯ ಬೇರೆ. ಆಗ ಅದೆಲ್ಲಿಂದಲೂ ಬಂದ್ಲು ಆ ಬಾಲಕಿ, ನಮ್ಮೊಡನೆ ಬೆಟ್ಟ ಹತ್ತಕ್ಕೆ ಆರಂಭಿಸಿದ್ಲು. ಸಂಬಂಧಿಕರೊಡನೆ ಬಂದಿದ್ದ ತಾನು ಅಚಾನಕ್ಕಾಗಿ ಏಕಾಂಗಿಯಾಗಿದ್ದೀನಿ,
ನಾವಿಬ್ಬರೂ ಹೆಂಗಸರಾಗಿರೋದ್ರಿಂದ ನಮ್ಮೊಂದಿಗೆ ಇರೋದೇ ಸೇಫು ಅಂತೆಲ್ಲ ಹೇಳಿಕೊಂಡು ನಮ್ಮ ಜೊತೆಗೆ ಅವಳು ಹೆಜ್ಜೆ ಹಾಕೋಕ್ಕೆ ಶುರು ಮಾಡಿದ್ಲು. ನಮಗೋ ರಾತ್ರಿ ಸಮಯ ಬೇರೆ, ಹಿಂದಿನೂ ಸರಿಯಾಗಿ ಬರಲ್ಲ. ಆದರೆ ಈ ಪುಟ್ಟ ಬಾಲಕಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದು ಮುಳುಗ್ತಿದ್ದವ್ರಿಗೆ ಹುಲ್ಲಿನ ಕಡ್ಡಿಯ ಆಶ್ರಯ ದೊರೆತಂತಾಗಿ ತುಂಬ ಧೈರ್ಯ ಬಂದಿತ್ತು. ನಂಗಿನ್ ಹತ್ತಕ್ಕಾಗಲ್ಲ ಅಂತ ನಾನು ಅಲ್ಲಲ್ಲೇ ಉಸ್ ಅಂತ ಕೂತ್ಕೊಂಡ್ರೆ ಆ ಹುಡುಗಿ, ಬೆಹೇನ್ ಜೈ ಮಾತಾ ದಿ ಬೋಲೋ, ಹಾಗೆ ಬಿಡೋ, ಜೈ ಮಾತಾ ದಿ ಬೋಲೋ ಅಂತ ಪ್ರೋತ್ಸಾಹಿಸ್ತಾ ಇದ್ಲು. ಬಾಯಾರ್ದಾಗ ನೀರು ತಂದುಕೊಡ್ತಾ ಇದ್ಲು, ಏನೇನೋ ಕತೆ ಹೇಳ್ತಾ ಇದ್ಲು. ಅಂತೂ ಇಂತೂ ರಾತ್ರಿ ಸುಮಾರು 2 ಗಂಟೆಯಿಂದ ಬೆಳಗಿನ ಜಾವದವರೆಗೆ ಅಕ್ಷರಶಃ ಆ ಹುಡುಗಿ ನಮ್ಮನ್ನು ಬೆಟ್ಟ ಹತ್ತಿಸಿದ್ಲು. ಕತ್ಲು ಕಳೆದು ಬೆಳಗಾಗ್ತಿದ್ದ ಹಾಗೆ ಅವಳಿಗೆ ಅವಳ ಸಂಬಂಧಿಕರು ಸಿಕ್ಕರು, ನಮಗೆ ನಮ್ಮ ಸಂಬಂಧಿಕರು ಸಿಕ್ಕಿದ್ರು. ಅತ್ತೆಮ್ಮನಿಗೆ ಆ ಬಾಲಕಿ ವೈಷ್ಣವಿನೇ ಅನಿಸಿತ್ತು. ವಿಶ್ರಾಂತಿ ಗೃಹ ತಲುಪಿ ಅನು ಅಲ್ಲಿ ಆರಾಮವಾಗಿ ಮಲಗಿದ್ ನೋಡಿದಾಗ ನನ್ನ ಮನಕ್ಕೆ ತುಂಬ ನೆಮ್ಮದಿಯಾಗಿತ್ತು. ಆ ಸುರಮ್ಯ ತಾಣದಲ್ಲಿ ನೆಲೆ ನಿಂತ ದೇವಿಯ ದರ್ಶನ ಪಡೆದು ಹಿಂದಿರುಗಿ ಬರುವಾಗ ಬೆಟ್ಟವನ್ನು ಇಳಿಯೋದು ಹಿರಿಯರಿಗೆಲ್ಲ ಕಠಿಣ ಅನಿಸಿ ಕುದುರೆಯನ್ನು ಆಶ್ರಯಿಸಿದರು. ನಾನು ನನ್ನ ಭಾರಕ್ಕೆ ಕುದುರೆ ಸತ್ತುಗಿತ್ತು ಹೋದರೆ ಅನ್ನೋ ಪಾಪ ಪ್ರಜ್ಞೆಗೆ ಹೆದರಿ ನನ್ನ ಕಾಲಿನ ಬಲದಲ್ಲೇ ಬೆಟ್ಟ ಹತ್ತಿ ಇಳಿಯೋದಾಗಿ ಮೊದಲೇ ತಿಳಿಸಿದ್ದೆ. ಹೀಗಾಗಿ ನಡೆವ ತಂಡವನ್ನು ಸೇರಿಕೊಂಡೆ. ಈ ಬಾರಿ ಅತ್ತೆಯವರು ಅನುವಿನ ಜವಾಬ್ದಾರಿ ವಹಿಸಿಕೊಂಡಿದ್ರು. ನಂದು ಗೋಳ್ ಮಾತ್ರ ಅದೇ, ಜೋಪಾನಮ್ಮ. ಬೆಳಗಿನ ಜಾವವಾಗಿದ್ದರಿಂದ ಅಲ್ಲಿಯ ಅಂಗಡಿಗಳಲ್ಲಿ ಕಾಣಿಸ್ತಿದ್ದ ಸಣ್ಣ ಪುಟ್ಟ ಆಟಿಕೆಗಳನ್ನು ಅನುಗಾಗಿ ಕೊಂಡ್ಕೊಂಡು ಅವಳಿಗೆ ಕೊಟ್ಟಾಗ ಅವಳ ಕಣ್ಣುಗಳು ಸಂತೋಷದಿಂದ ಅರಳೋದನ್ನು ನೋಡೋ ಆಸೆ ನನಗೆ. ಬೆಟ್ಟ ಇಳಿದು ಅನುವನ್ನು ಅರಿಸಿದ ಕಣ್ಣುಗಳಿಗೆ ಕಾಣಿಸಿದ್ದು ದುಗುಡ ಹೊತ್ತ ಅತ್ತೆಯವರ ಮುಖ. ಯಾಕಮ್ಮ ಏನಾಯಿತು ಅಂತ ಕೇಳಿದಾಗ, ಎಲ್ಲೋ ಅನು ಕಾಣಿಸ್ತಾ ಇಲ್ಲ ಕಣೇ ಅಂದರು. ನನ್ನ ಎದೆ ದಸಕ್ಕಂತು. ಅಯ್ಯೋ ಭಗವಂತ, ಎಲ್ಲಿ ಹೋದ್ಲಮ್ಮ, ಎಲ್ಲಿದ್ಲಮ್ಮ, ಯಾವಾಗಿಂದ ಅಮ್ಮ ಅಂತ ಕೇಳಿದಾಗ, ಇಕೋ ಇಲ್ಲೇ ಇದ್ಲು ಕಣೇ, ಈಗ ಎಲ್ಲೋ ಹೊಟ್ಟೋದ್ಲಲ್ಲೇ ಅಂತ ಅತ್ತೆಯವರು ಹೇಳಿದಾಗ ಅವ್ರ ಕಣ್ಗಳು ತುಂಬಿ ಹೋಗಿತ್ತು. ಎಲ್ಲಿ ಅಂತ ಹುಡುಕೋದು, ಕಾಣದ ಸ್ಥಳ ಬೇರೆ. ನಮ್ಮೊಂದಿಗೆ ಇದ್ದವರು ಎಲ್ಲರೂ ಹುಡುಕಕ್ಕೆ ಆರಂಭಿಸಿದ್ವಿ. ಕಂಡು ಕಂಡವರಿಗೆಲ್ಲ ಹೇಳಿ ಕೇಳಿದ್ದಾಯ್ತು, ಚಿಂತಾನಕರು ಭೇಟಿ ಮಿಲ್ ಜಾಯಿಗಿ ಎನ್ನೋರೆ ಎಲ್ಲರೂ. ಆಪ್ ಯಹಾ ಬೈಠೋ ಮ್ಯಾಮ್, ಹಮ್ ದೇಖ್ತೇ ಹೇ ಅಂದೆಲ್ಲ ಸಮಾಧಾನನೂ ಮಾಡ್ತಾ ಇದ್ರು. ಆದರೆ ಅನು ಸಿಗದೆ ನಾನು ಹೇಗೆ ಸಮಾಧಾನವಾಗಿರಲಿ? ಎಲ್ಲ ಮಕ್ಕಳ ಮುಖನೂ ನೋಡೋಕ್ಕೆ ಶುರು ಮಾಡಿದರೆ ನನಗೆ ಎಲ್ಲ ಮಕ್ಕಳ ಮುಖನೂ ಅನು ಥರಾನೇ ಕಾಣಿಸೋಕ್ಕೆ ಶುರು ಆಯಿತು. ಏನಾದರೂ ಆಗಲಿ, ಅನು ಸಿಗೋವರೆಗೆ ನಾನು ಈ ಸ್ಥಳ ಬಿಟ್ಟು ಬರೋದಿಲ್ಲ, ಅವಳನ್ನು ಹುಡುಕಿಯೇ ಸರಿ ಅಂತ ನಿರ್ಧರಿಸಿ ಅಲ್ಲೇ ನಿಂತ್ಕೊಂಡಿದ್ದೆ, ಎಲ್ಲರನ್ನ ನೋಡ್ತಾ ಇದ್ದೆ. ಆಗ ಅದೆಲ್ಲಿಂದನೋ ಬಂದ ನೋಡಿ ಆ ಭಾರತೀಯ ಸೇನೆಯ ಸೈನಿಕ. ಅವನ ಕೈಯಲ್ಲಿ ಇದ್ಲು ನನ್ನ ಪುಟ್ಟಮ್ಮ. ಮ್ಯಾಮ್ ಕ್ಯಾ ಏ ಆಪ್ಕಿ ಭೇಟಿ ಹೇ ಅಂತ ಕೇಳ್ದ. ಮಗಳ ಮುಖ ಕಂಡ ತಕ್ಷಣ ಅದುವರೆಗೆ ಹಿಡಿದಿಟ್ಟಿದ್ದ ಕಣ್ಣೀರು ಧಾರೆಯಾಗಿ ಅವಳ ಮುಖವನ್ನೆಲ್ಲ ಒದ್ದೆಯಾಗಿಸಿತ್ತು. ಮಗು ಹಿಂದಿರುಗಿ ಬಂದಿದ್ದು ಕಂಡು ಎಲ್ಲರೂ ಸಮಾಧಾನವಾದರೆ ಅತ್ತೆಯವರು ಬೆಟ್ಟಕ್ಕೆ ನಮಿಸಿ ಮಾತೆಯನ್ನು ಸ್ಮರಿಸಿದ್ರು. ಒಟ್ಟಾರೆ ನನ್ನ ಜೀವ ನನ್ನ ಕೈಯೊಳಗೆ ಮತ್ತೆ ಸೇರಿಕೊಂಡಿತ್ತು. ನನ್ನ ಜೀವವನ್ನು ಮರಳಿ ನನಗೆ ತಲುಪಿಸಿದ ಆ ಭಾರತೀಯ ಸೇನೆಯ ಸೈನಿಕ ಯಾರೋ, ಮಗಳು ದೊರೆತ ಸಂಭ್ರಮದಲ್ಲಿ ತಿಳಿಯೋ ಪ್ರಜ್ಞೆನೂ ನನಗಿರಲಿಲ್ಲ. ತಡವಾಗಿಯಾದರೂ ನನ್ನದೊಂದು ಪುಟ್ಟ ಸಲಾಂ ಆ ಸೈನಿಕನಿಗೆ. ಈ ವಾರ ಅನ್ನುವುದು ಹುಟ್ಟಬ್ಬ, ತಾ ಮೆಚ್ಚಿದ ತನ್ನನ್ನು ಅಪಾರವಾಗಿ ಪ್ರೀತಿಸೋನ ಮದುವೆಯಾಗಿ ಪುಟ್ಟ ಸಂಸಾರದ ಒಡತಿಯ ಮಡಿಲಲ್ಲಿ ಒಂದು ಮುದ್ದಾದ ಮಗನಿದ್ದಾನೆ. ನನ್ನ ಪುಟ್ಟಮ್ಮ ಸುಖವಾಗಿರಲಿ, ನೀವೆಲ್ಲರೂ ಅವಳಿಗೆ ಆಶೀರ್ವಾದ ಮಾಡಿ. ಮಾಡ್ತೀರಲ್ವಾ?